ಈಗ ನಿಮಗೆ ಅರ್ಥವಾಯಿತೆ? ಈ ಹಾರ ಒಂದಾಗಿದ್ದಾಗ ನಿಮ್ಮಿಬ್ಬರ ನಡುವೆ ಜಗಳವಾಯಿತು, ಈಗ ಸಮವಾಗಿ ಹಂಚಿದ್ದೇನಲ್ಲ, ಈಗೇನು ತೊಂದರೆ? ವಸ್ತು ಒಂದಾಗಿರುವುದನ್ನು ಬಳಸಿ ಸಂತೋಷ ಪಡುವುದರ ಬದಲು ಜಗಳವಾಡುವುದರಲ್ಲಿ ಏನಿದೆ? ಇದನ್ನೇ ನಾನು ನಿಮಗೆ ಹೇಳುತ್ತಿರುವುದು. ಇದರಿಂದ ಈಗ ಏನು ಉಪಯೋಗ? ಹಾರ ತುಂಡರಿಸಿದೆ. ಈಗ ಬೇರಾಗಿರುವ ಮುತ್ತುಗಳ ಅವಸ್ಥೆ ನೋಡಿ. ಈ ಮುತ್ತುಗಳನ್ನು ಒಟ್ಟಿಗೆ ಪೋಣಿಸಿದ್ದಾಗ ಅದು ಎಷ್ಟು ಸುಂದರವಾಗಿತ್ತು. ಸುಂದರವಾದ ಮುತ್ತುಗಳನ್ನು ಪೋಣಿಸಿದರೆ ಹಾರವಾಗುತ್ತದೆ. ಮನುಷ್ಯರ ವಿಷಯದಲ್ಲಿಯೂ ಹೀಗೆಯೇ. ಏಕತೆಯಿಂದಿದ್ದಾಗ ಅದಕ್ಕೆ ಮೌಲ್ಯವಿರುತ್ತದೆ. ಕುಟುಂಬದೊಂದಿಗೆ ಇದ್ದಾಗ ನಾವು ಮತ್ತು ಕುಟುಂಬ ಸಂತಸದಿಂದಿರಬಹುದು. ಕುಟುಂಬ ನಮ್ಮನ್ನು ಒಂದಾಗಿಡುತ್ತದೆ, ನಮ್ಮ ತಪ್ಪನ್ನು ಕ್ಷಮಿಸುತ್ತದೆ, ನಮ್ಮನ್ನು ಪ್ರೀತಿಸುತ್ತದೆ, ಆಸೆ ಈಡೇರಿಸುತ್ತದೆ. ಏಕೆಂದರೆ ಕುಟುಂಬ ನಮ್ಮದು. ಗೆಳೆಯ, ಇದು ಸರಿಯೇ. ನಾನು ತಪ್ಪು ಮಾಡಿರುವುದು. ನಾನು ಅಷ್ಟೇ. ಇನ್ನು ಮುಂದೆ ನಾವೆಂದು ಜಗಳವಾಡುವುದಿಲ್ಲ. ನಾವು ಜಗಳವಾಡುವುದಿಲ್ಲ. ನಿಜವಾಗಿಯೂ? ಹೌದು, ನಿಜವಾಗಿಯೂ. ನಿಮ್ಮ ಹಾರ ನಿಮಗೆ ಬೇಕೇ? ಅದನ್ನು ಕೊಡಿ. ಸುಲಭ, ಆದರೆ ಮನಸ್ಸು ಒಡೆದರೆ ಕಷ್ಟ. ಈಗ ನಿಮಗೆ ನಾನೇಕೆ ಇದನ್ನು ಹೇಳುತ್ತಿರುವೆ ಎನಿಸುತ್ತದೆ. ಇದನ್ನು ನೀವು ತಿಳಿಯುವುದು ಮುಖ್ಯವಾಗಿತ್ತು, ಅದಕ್ಕೆ ಹೇಳಿದೆ. ನಿಮಗೆ ನಿಮ್ಮ ತಾಯಿ ಸೋದರನನ್ನು ಹೆಚ್ಚು ಪ್ರೀತಿಸುತ್ತಾರೆ ಎನಿಸುತ್ತದೆ. ಅದು ನಿಜವಲ್ಲ, ಇದು ಸಾಧ್ಯವಿಲ್ಲ. ನಮಗೆ ಇಷ್ಟವಾದ ಕಣ್ಣು ಯಾವುದು ಹೇಳಲಾದೀತೆ? ಎರಡು ನಮ್ಮ ಕಣ್ಣುಗಳೇ ಅಲ್ಲವೇ? ನಮ್ಮ ದೇಹದ ಭಾಗವಲ್ಲವೇ? ಹಾಗೆ ಅಮ್ಮನಿಗೆ ತಮ್ಮ ಮಕ್ಕಳು. ತಾಯಿ ಪ್ರೀತಿಗೆ ಇಬ್ಬರು ಸಮಾನರೇ. ಇಬ್ಬರು ಜಗಳವಾಡಬೇಡಿ, ಅರ್ಥ ಮಾಡಿಕೊಳ್ಳಿ. ಸರಿ, ಇಬ್ಬರು ಅಪ್ಪಿಕೊಳ್ಳಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಓಂ ಓಂ. ಋಷಭ ಬಂದಿರುವನು ಗುರುದೇವ. ಹೇಗಿತ್ತು ನರ್ಮದಾ ನದಿಯ ಪರಿಕ್ರಮ? ಚೆನ್ನಾಗೇ ಆಗಿರಬೇಕು. ಈಗ ಹೇಗಿರುವೆ? ನೀನೇಕೆ ಹೀಗೆ ನೋಡುತ್ತಿರುವೆ? ನಿನ್ನ ಬಗ್ಗೆ ನಮಗೂ ಚಿಂತೆಯಾಗಿತ್ತು. ಮೊನ್ನೆ ನಾವು ನಿನ್ನ ಬಗ್ಗೆಯೇ ಮಾತನಾಡುತ್ತಿದ್ದೆವು. ನನ್ನ ಬಗ್ಗೆ ಮಾತನಾಡುತ್ತಿದ್ದೀರೆ? ಹೌದು. ನಿನ್ನ ವಸ್ತುಗಳನ್ನು ಕೊಡು. ಆಯಾಸವಾಗಿರಬೇಕು, ಬಹಳ ದೂರ ಪ್ರವಾಸ ಮಾಡಿರುವೆ. ವಸ್ತುಗಳನ್ನು ಕೊಡು, ನಾನು ಇಡುವೆ. ಬೇಡ, ನಾನೇ ಇಡುವೆ. ಗುರುದೇವ ಸಂಧ್ಯಾ ಪೂಜೆ ಮಾಡುತ್ತಿದ್ದಾರೆ, ಹೋಗಿ ಅವರ ದರ್ಶನ ಪಡೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಓಂ. ಓಂ.
ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ನೀನು ನರ್ಮದಾ ನದಿಯ ಪರಿಕ್ರಮಣವನ್ನು ಪೂರ್ಣಗೊಳಿಸಿ ಬಂದಿರುವುದಕ್ಕೆ ನಮಗೆ ಆನಂದವಾಗಿದೆ. ಗುರುದೇವ, ನಿಮ್ಮ ದರ್ಶನವನ್ನು ಪಡೆದು ನಾನು ಸಂತೋಷಗೊಂಡಿರುವೆನು. ಪ್ರವಾಸದಲ್ಲಿ ಆದ ಕಷ್ಟ ಎಲ್ಲ ತೊಂದರೆಗಳು ನಿಮ್ಮ ದರ್ಶನ ಮಾತ್ರದಿಂದಲೇ ನಶಿಸಿ ಹೋಯಿತು. ಮಾರ್ಗದಲ್ಲಿ ಯಾವುದೇ ಅಡೆತಡೆಗಳು ಇರಲಿಲ್ಲ ತಾನೆ? ಬಾಯಲ್ಲಿ ಮಹಾದೇವರ ಹೆಸರು, ಜೊತೆಗೆ ನಿಮ್ಮ ಆಶೀರ್ವಾದ ಇರುವಾಗ ಚಿಂತೆ ಏಕೆ? ಗುರುದೇವ, ನರ್ಮದಾ ಪರಿಕ್ರಮದ ನಂತರ ನಿಮಗಾಗಿ ಒಂದು ವಿಶೇಷವಾದ ಉಡುಗೊರೆ ತಂದಿರುವೆ. ನೀವು ಮಹಾದೇವರಿಗೆ ಪರಮ ಭಕ್ತರು ಗುರುಗಳೇ. ಹೀಗಾಗಿ ನಾನು ಬಿಚ್ಚೋಡಿಯ ದಟ್ಟ ಅರಣ್ಯದಿಂದ ಈ ಬಿಲ್ವದ ಹಣ್ಣನ್ನು ತಂದಿರುವೆ. ಬಿಚ್ಚೋಡಿ ಅರಣ್ಯದಿಂದ? ಅದು ಭಯಂಕರವಾದ ನಿರ್ಜನ ದಟ್ಟಾರಣ್ಯವಲ್ಲವೇ? ನಿಮ್ಮ ಮೇಲಿರುವ ನನ್ನ ಭಕ್ತಿಗಿಂತ ಆ ಅರಣ್ಯ ದಟ್ಟವಾಗಿಲ್ಲ. ಇದನ್ನು ದಯಮಾಡಿ ಸ್ವೀಕರಿಸಿ ಗುರುದೇವ. ಇದನ್ನು ನಿಮ್ಮ ಶುಭ ಹಸ್ತದಿಂದ ಈ ಮಹಾಶಿವಲಿಂಗಕ್ಕೆ ಅರ್ಪಿಸಿ ಗುರುದೇವ. ಇದೇ ನನ್ನ ಬಯಕೆ. ನೀನು ಧನ್ಯ ವೃಷಭ. ವಿನಾಯಕ, ಈ ಬಿಲ್ವಫಲ ವಿಶೇಷವಾದದ್ದು, ಇದನ್ನು ಮಹಾದೇವರಿಗೆ ಅರ್ಪಿಸೋಣ. ಬನ್ನಿ. ನೀನು ತಂದ ಬಿಲ್ವ ಹಣ್ಣು ವ್ಯರ್ಥವಾಯಿತು. ತಂದದ್ದು ಗುರುದೇವರಿಗಾಗಿ, ಅರ್ಪಿಸಿದ್ದು ವಿನಾಯಕ. ಎಂತಹ ಹಣೆಬರಹ ನಿನ್ನದು ಋಷಭ. ಋಷಭ, ನೀನು ಮುಂದೆ ಬಾ. ಇವರು ವಿನಾಯಕ, ನಮ್ಮ ಆಶ್ರಮದ ಅತಿಥಿ. ಇವರು ವಿನಾಯಕ, ಇವನು ಋಷಭ, ಈ ಆಶ್ರಮದ ಶಿಷ್ಯೋತ್ತಮ. ನರ್ಮದಾ ಪರಿಕ್ರಮಣಕ್ಕೆಂದು ಹೋಗಿದ್ದ, ಇಂದು ಹಿಂತಿರುಗಿದ್ದಾನೆ. ವಿಶೇಷ ವಿಚಾರವೆಂದರೆ ಇವನು ಚಾಣಾಕ್ಷ ಹಾಗೂ ಪ್ರೇಮಮಯಿ. ನನ್ನ ಪ್ರೀತಿಪಾತ್ರರಾದ ಶಿಷ್ಯರಲ್ಲಿ ಇವನು ಪ್ರಮುಖ. ಗುರುದೇವ ನನ್ನ ಮೇಲಿಟ್ಟಿರುವ ಪ್ರೀತಿಗೆ ನಾನು ಕೃತಜ್ಞ. ಆದರೆ ಈ ಆಶ್ರಮದಲ್ಲಿ ನಿಮ್ಮೊಂದಿಗೆ ಸ್ನೇಹ ಬೆಳೆಯಲಿ ಎಂಬುದು ನನ್ನ ಆಸೆ. ನನಗೂ ಅಷ್ಟೇ. ಋಷಭ, ಈ ಕ್ಷಣದಿಂದ ನೀನು ಆಶ್ರಮದ ನಿತ್ಯ ಕೆಲಸಗಳಲ್ಲಿ ತೊಡಗಬೇಡ. ನಿನ್ನ ಸ್ವಭಾವ ನನಗೆ ತಿಳಿದಿದೆ. ನೀನು ವಿಶ್ರಮಿಸುವವನಲ್ಲ. ನೀನು ಆಯಾಸದಿಂದ ಬೇಗ ಚೇತರಿಸಿಕೊ, ಹಾಗಾಗಿ ನೀನು ವಿಶ್ರಾಂತಿಯನ್ನು ಪಡೆ. ಆಯುಷ್ಮಾನ್ ಭವ. ಆಯುಷ್ಮಾನ್ ಭವ. Thank you.
ಈ ವಸ್ತ್ರಗಳು, ಈ ಮೂರ್ತಿ ಇವೆಲ್ಲ ಯಾರದ್ದು? ನನ್ನ ಕುಟೀರದಲ್ಲಿ ಮತ್ತಾರು ಇರುವರೇನೋ? ನಮ್ಮನ್ನು ಕೇಳು, ನಾವು ಹೇಳುತ್ತೇವೆ. ಈ ಕುಟೀರದಲ್ಲಿ ಆ ವಿನಾಯಕನಿರುತ್ತಾನೆ. ವಿನಾಯಕನೇ? ನನ್ನೊಂದಿಗೆ ಏಕೆ ಇರುವನು? ಏಕಿರಬೇಕು? ಇದು ನನ್ನ ಕುಟೀರ, ಇಲ್ಲಿ ನನ್ನೊಂದಿಗೆ ಯಾರು ಇರುವುದು ನನಗೆ ಇಷ್ಟವಿಲ್ಲ. ನೀನು ಹೇಳುವುದು ಸರಿಯಾಗಿಯೇ ಇದೆ, ನಾನು ಒಪ್ಪುವೆ. ಆದರೆ ನೀನು ಇಲ್ಲಿರಲು ಗುರುದೇವ ಬಿಡುವರು ಎಂದು ನನಗನಿಸುತ್ತಿಲ್ಲ. ಹೌದು, ಋಷಭ ಅವರ ಪ್ರಿಯ ಶಿಷ್ಯನಲ್ಲವೇ? ಆದರೂ ಹೋಗಲೇಬೇಕಾಗುವುದಲ್ಲ. ಆ ವಿನಾಯಕ ಇಲ್ಲಿಂದ ಹೋಗಲೇಬೇಕು. ನೀನು ಗೊಂದಲ ಮಾಡಿಕೊಳ್ಳುತ್ತಿರುವೆ ಋಷಭ, ಕುಟೀರ ನೀನೇ ಬಿಡಬೇಕಾಗುತ್ತದೆ. ಏಕೆಂದರೆ ವಿನಾಯಕ ವಿಶೇಷ ಅತಿಥಿ, ಅವನು ಗುರುದೇವರಿಗೆ ಪ್ರಿಯವಾದವನು. ನೀನು ಬೇಸರಿಸಬೇಡ, ನಾವು ನಿನ್ನೊಂದಿಗಿರುವೆವು. ಹೌದು, ನೀನು ನಮ್ಮೊಂದಿಗೆ ಬಾ, ಅನ್ಯ ಶಿಷ್ಯರೊಂದಿಗೆ ನೀನೂ ಮಲಗುವೆಯಂತೆ. ಎಲ್ಲಿಗೆ ಹೊರಟಿರಿ? ನಾನು ಋಷಭ ಎಂಬುದು ತಿಳಿದಿದೆ ತಾನೆ? ಈ ಆಶ್ರಮದಲ್ಲಿ ಋಷಭ ಹೇಳುವುದೇ ನಡೆಯಬೇಕು. ನಡೆಯುತ್ತಿತ್ತು, ಆದರೆ ಅದು ಮೊದಲು. ಆದರೆ ಈಗ ವಿನಾಯಕನೇ ಮುಂದು. ಅಮೋದ ಹೇಳುತ್ತಿರುವುದು ಸತ್ಯ ಋಷಭ. ಬಾ, ನಮ್ಮೊಂದಿಗೆ ನೀನೂ ನಡೆ. ನಾನು ನಿನಗೆ ಮೊದಲೇ ಹೇಳಿದ್ದೆ ಆಶ್ರಮದಲ್ಲಿ ನಿನ್ನ ಸ್ಥಾನ ಹೋಗಿದೆ ಎಂದು. ಈಗ ಕುಟೀರದಿಂದ ಹೊರಗೆ, ನಂತರ ಆಶ್ರಮದಿಂದ ಹೊರಗೆ. ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಲಿ, ನಾನು ಸುಮ್ಮನೆ ಬಿಡುವವನಲ್ಲ. ಗುರುಗಳೊಂದಿಗೆ ನಾನು ಮಾತನಾಡುವೆ. ವೃಷಭ, ನಂದಿದೇವ, ನಂದಿದೇವ, ನಂದಿದೇವ ಎಲ್ಲಿರುವರು? ಮಾತೆ ಪಾರ್ವತಿ ಅವರನ್ನು ಸಂಧ್ಯಾ ಪೂಜೆಗೆ ಕರೆದಿದ್ದಾರೆ. ಬಹಳ ಹೊತ್ತಿನಿಂದ ನಾವು ಅವರನ್ನು ಕಂಡಿಲ್ಲ. ನಾವಿನ್ನು ಹೊರಡುವೆವು. ವೃಷಭ, ನಾನು ಆಗಲೇ ನಿನಗೆ ಹೇಳಲು ಮರೆತೆ. ನಾನು ಈ ಕುಟೀರವನ್ನು ಸದ್ಯಕ್ಕೆ ವಿನಾಯಕನಿಗೆ ನೀಡಿದ್ದೇನೆ. ಅತಿಥಿ ದೇವರ ಸ್ವರೂಪವಲ್ಲವೇ? ನಮ್ಮ ಆಶ್ರಮದಲ್ಲಿ ಅತಿಥಿಗಳ ಆದರ ಆತಿಥ್ಯ ಮಾಡಲೇಬೇಕು. ಆದ್ದರಿಂದ ಈ ಕುಟೀರವನ್ನು ವಿನಾಯಕನಿಗೆ ನೀಡಿರುವೆ. ನೀನು ಉಳಿದ ಶಿಷ್ಯರೊಂದಿಗೆ ವಿಶ್ರಮಿಸು. ಉಳಿದ ಶಿಷ್ಯರೊಂದಿಗೆ ನಾನು? ಹೌದು, ಉಳಿದ ಶಿಷ್ಯರೊಂದಿಗೆ. ಏನಾದರೂ ತೊಂದರೆಯೇ? ಇಲ್ಲ ಗುರುದೇವ, ತೊಂದರೆ ಏನೂ ಇಲ್ಲ. ಆದರೆ ವಿನಾಯಕ ನಮ್ಮ ಅತಿಥಿ ವೃಷಭ, ಅವರನ್ನು ಅನ್ಯರೊಂದಿಗೆ ವಿಶ್ರಮಿಸಲು ಹೇಳುವುದು ಯೋಗ್ಯ ವಿಚಾರವಲ್ಲ. ಕ್ಷಮಿಸಿ ಗುರುಗಳೇ, ನಾನು ಮಧ್ಯ ಮಾತನಾಡುತ್ತಿದ್ದೇನೆ. ಋಷಭರು ಇದೇ ಕುಟೀರದಲ್ಲಿರುವುದು ಸರಿ. ಇಲ್ಲಿ ಬಹಳ ಸ್ಥಳವಿದೆ, ಅವರು ಇರಬಹುದು. ಯಾವ ತೊಂದರೆಯೂ ಇಲ್ಲ. ನಿಮ್ಮೊಂದಿಗೆ ಹೇಗೆ ವಿನಾಯಕ? ಬೇಡ, ಖಂಡಿತ ಬೇಡ. ಋಷಭ ತಿಳುವಳಿಕೆ ಉಳ್ಳವನು, ಅವನು ಅನ್ಯರೊಂದಿಗೆ ವಿಶ್ರಮಿಸುವ. ನಿಜವಲ್ಲವೇ ಗುರುದೇವ? ನಿನ್ನನ್ನೇ ಕೇಳುತ್ತಿರುವುದು. ಆಗಲಿ ಗುರುದೇವ, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ನಾನು ಉಳಿದ ಶಿಷ್ಯರೊಂದಿಗೆ ಇರುವೆ. ಒಳ್ಳೆಯದು, ನಿನ್ನಿಂದ ನಾನು ಈ ಉತ್ತರವನ್ನೇ ನಿರೀಕ್ಷಿಸಿದ್ದೆ. ಹೋಗು, ಹೋಗಿ ವಿಶ್ರಮಿಸು. ಆಯುಷ್ಮಾನುಭವ.
ನಂದಿದೇವ, ನೀವೆಲ್ಲಿರುವರೆಂದು ತಿಳಿಯದೆ ಎಲ್ಲ ಕಡೆ ಹುಡುಕಿದೆ. ಬನ್ನಿ, ಪಾರ್ವತಿ ಮಾತೆ ನಿಮ್ಮನ್ನು ಸಂಧ್ಯಾ ಪೂಜೆಗೆ ಕರೆದಿದ್ದಾರೆ. ನೀವುಗಳು ಸಂಧ್ಯಾ ಪೂಜೆ ಮಾಡಿರಿ, ನಾನು ಬರುವುದಿಲ್ಲ. ನೀವು ಪೂಜೆಗೆ ಬರುವುದಿಲ್ಲವೇ? ನಿತ್ಯವೂ ನೀವೇ ಉತ್ಸಾಹದಲ್ಲಿರುತ್ತಿದ್ದವರು. ಪ್ರಭುವಿನ ಸೇವೆಗೆ ನೀವೆಂದೂ ಭಂಗ ಮಾಡಿಲ್ಲ ದೇವ. ಒಮ್ಮೆ ಹೇಳಿದರೆ ತಿಳಿಯದೆ ನಾನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ನೀನಿನ್ನು ಹೊರಡು. ಯಾರಾದರೂ ಏನಾದರೂ ಹೇಳಿದರೆ ನೀವು ನನಗೆ ಹೇಳಿ. ನನಗೆ ಯಾರೂ ಏನೂ ಹೇಳಿಲ್ಲ. ನಿನಗೆ ಪೂಜೆಗೆ ತಡವಾಗುತ್ತಿದೆ, ಹೊರಡು. ಇದನ್ನು ನಿಮ್ಮ ಶುಭ ಹಸ್ತದಿಂದ ಈ ಮಹಾಶಿವಲಿಂಗಕ್ಕೆ ಅರ್ಪಿಸಿ ಗುರುದೇವ. ಇದೇ ನನ್ನ ಬಯಕೆ. ಈ ಬಿಲ್ವ ಫಲ ವಿಶೇಷವಾದದ್ದು, ಇದನ್ನು ಮಹಾದೇವರಿಗೆ ಅರ್ಪಿಸೋಣ. ನೀನು ತಂದ ಬಿಲ್ವ ಹಣ್ಣು ವ್ಯರ್ಥವಾಯಿತು. ತಂದದ್ದು ಗುರುದೇವರಿಗಾಗಿ, ಅರ್ಪಿಸಿದ್ದು ವಿನಾಯಕ. ನಮ್ಮ ಆಶ್ರಮದಲ್ಲಿ ಅತಿಥಿಗಳ ಆದರ ಆತಿಥ್ಯ ಮಾಡಲೇಬೇಕು. ಆದ್ದರಿಂದ ಈ ಕುಟೀರವನ್ನು ವಿನಾಯಕನಿಗೆ ನೀಡಿರುವೆ. ನೀನು ಉಳಿದ ಶಿಷ್ಯರೊಂದಿಗೆ ವಿಶ್ರಮಿಸು. ನೀನು ಸುಮ್ಮನೆ ಯೋಚಿಸಬೇಡ. ಬುದ್ಧಿಗೆ ಕಷ್ಟ ಕೊಡುವುದು ಸರಿಯಲ್ಲ. ವಸ್ತುಗಳನ್ನು ಸ್ಥಳಾಂತರಿಸಿ ದಣಿವಾಯಿತೆ? ನಿಜ, ನಾನು ನಿನ್ನ ವಸ್ತುಗಳನ್ನು ಎತ್ತಿಕೊಳ್ಳುತ್ತಿದ್ದೆ. ಆದರೆ ನರ್ಮದಾ ನದಿಯ ಪರಿಕ್ರಮಣವನ್ನು ಮುಗಿಸಿ ಬಂದಿರುವ ನೀನು ಇಷ್ಟು ಅಂತರದಲ್ಲಿರುವಾಗ ಮಾತನಾಡುವುದು ಸರಿಯಿಲ್ಲವೆಂದು ಸುಮ್ಮನಾದೆ. ಆದರೆ ಮಿತ್ರನೆಂದು ವಸ್ತುಗಳನ್ನು ತೆಗೆದುಕೊಂಡೆವು. ಇದಕ್ಕಿಂತ ಹೆಚ್ಚು ಮಿತ್ರತ್ವ ಏಕೆ ಬೇಕು? ಏನು ಯೋಚನೆ ಮಾಡುತ್ತಿರುವೆ? ಗುರುದೇವರ ಮಾತುಗಳ ಬಗ್ಗೆಯೇ? ನಿಧಾನವಾಗಿ ನೋಡುವೆಯಂತೆ. ಗುರುಗಳು ಆ ವಿನಾಯಕನೊಂದಿಗೆ ಎಷ್ಟು ಆದರದಿಂದ ನಮ್ರತೆಯಿಂದ ನಡೆದುಕೊಳ್ಳುವರು ಎಂದು. ಈಗ ಕೇವಲ ನಿನಗೆ ಅವನೊಂದಿಗಿರಲು ಅನುಮತಿ ನೀಡಿಲ್ಲ. ಇಲ್ಲಿ ಬೇರೆ ಯಾರಿಗೂ ಅವನೊಂದಿಗೆ ಮಾತನಾಡಲು ಬಿಡುತ್ತಿಲ್ಲ. ಅವನು ಒಬ್ಬನೇ ಇರುವುದೇನು? ರಾತ್ರಿಯೆಲ್ಲ ಮನ ಬಂದಂತೆ ಸುತ್ತುವುದೇನು? ವಿಶೇಷ ಅತಿಥಿ ಅಂದಾಕ್ಷಣ ಈ ಆಶ್ರಮದ ಅಧಿಪತಿ ಎಂಬಂತೆ ನಡೆದುಕೊಳ್ಳುತ್ತಾನೆ. ವಿನಾಯಕ, ನೀನು